ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಡಿಯೋ ನೋಡ್ತಾ ಇದ್ದೀರಾ. ಇವತ್ತಿನ ದಿನ ನಾವು ಕೋಲಾರ ಜಿಲ್ಲೆಯ ಮುಳಬಾಗಲು ಗೋಗುಂಟೆ ಎನ್ನುವ ಒಂದು ಸ್ಥಳದಲ್ಲಿ ನಾವು ಇದ್ದೀವಿ. ಅನೇಕರು ನೀವು ಭಾಳಷ್ಟು ಜನ ನೀವು ನೋಡಿದ್ದೀರಾ, ಯೇಸು ಕ್ರಿಸ್ತನ ಒಂದು ಪ್ರತಿಮೆಯನ್ನು ಧ್ವಂಸ ಮಾಡಿರೋದು, ಅದನ್ನು ಕೆಡವೆ ಹಾಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕೆಡವೆ ಹಾಕಿರೋ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ, ಇಲ್ಲಿಗಲ್ ಆಗಿ ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಓಕೆ, ಲೀಗಲಾಗಿ ಎಲ್ಲ ಡಾಕ್ಯುಮೆಂಟೇಷನ್ ಕೂಡ ಇದ್ದರೂ ಕೂಡ ಈ ಒಂದು ಸ್ಥಳದಲ್ಲಿ ನಾವು ಅದಕ್ಕೋಸ್ಕರನೇ ಲೀಗಲ್ಲು ಇದು ಏನಾಗಿದೆ ಅನ್ನೋದು ನೋಡೋದಕ್ಕೋಸ್ಕರ ನಾವು ಅನೇಕರು ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇವತ್ತಿನ ದಿನ ನಮ್ಮ ಖ್ಯಾತ ನಮ್ಮ ಒಂದು ಕ್ರೈಸ್ತ ಸಮುದಾಯದ ನಾಯಕರಾಗಿರುವ ಐವನ್ ಡಿಸೋದರ್ ಅವರು ಕೂಡ ಇದ್ದಾರೆ, ನಮ್ಮ ಮೆಟಿಲ್ಡರ್ ಅವರು ಇದ್ದಾರೆ, ಎಕ್ಸ್ ಕಮಿಷನ್ ಮೆಂಬರ್ ಆಗಿರೋರು, ನಮ್ಮ ನ್ಯಾಷನಲ್ ಪೀಪಲ್ ಪಾರ್ಟಿ ಅವರು ಪ್ರಭು ಭೋಸ್ಕರ್ ಅವರು ಇದ್ದಾರೆ, ಹಾಗೆ ನಮ್ಮ ಹ್ಯೂಮನ್ ರೈಟ್ಸ್ ಅನಿಲ್ರವರು ಕೂಡ ಇದ್ದಾರೆ, ಮತ್ತು ನಮ್ಮ NMC ನ್ಯಾಷನಲ್ ಮೀಡಿಯಾ ಕೌನ್ಸಿಲ್ ಮತ್ತು CRPF ಫೌಂಡರ್ ಆಗಿರುವ ಪ್ರದೀಪ್ರವರು ಕೂಡ ಇದ್ದಾರೆ. ಹಾಗೆ ಅನೇಕರು ನಾವು ವಿನೋದ್ ಆಗಿರ್ಬೋದು, ಇವರು ನಾವೆಲ್ಲರೂ ಕೂಡ ನಾವು ಅಲ್ಲಿಂದ ಬಂದಿದ್ದೀವಿ, ಬೆಂಗಳೂರಿಂದ ಬಂದಿದ್ದೀವಿ. ಒಂದೇ ಒಂದು ಉದ್ದೇಶ, ಈ ಒಂದು ಸ್ಥಳಕ್ಕೆ ಬಂದಿರೋ ಉದ್ದೇಶ ಏನಂದರೆ ನಮಗೆ ನ್ಯಾಯ ಸಿಗಬೇಕು. ಕ್ರೈಸ್ತರಿಗೆ ಯಾರಿಗೂ ಹಿಂಸೆ ಕೊಡುವಂತಾರಲ್ಲ. ಓಕೆ, ಈ ಒಂದು ಸ್ಥಳದಲ್ಲಿ ಏನೊಂದು ಕೃತ್ಯ ನಡೆದಿದೆಯೋ, ಕ್ರಿಸ್ತನ ಒಂದು ಯೇಸು ಕ್ರಿಸ್ತನ ಪ್ರತಿಮನ್ನು ಧ್ವಂಸ ಮಾಡಿದರೋ, ಇದಕ್ಕೆ ಒಂದು ಇತಿಹಾಸ ಇದೆ. ಈ ಒಂದು ಸ್ಥಳಕ್ಕೆ ಸುಮ್ಮನೆ ಇಲ್ಲಿ ಬಂದು ಯಾರೂ ಕಟ್ಟಿಲ್ಲ. ಇಲ್ಲಿ ಒಂದು ಹತ್ತತ್ರ ಒಂದು 30-40 ವರ್ಷಗಳ ಇತಿಹಾಸ ಇರುವಂಥ ಸ್ಥಳ ಇದು, ಹಾಗೆ ಯಾವುದೂ ಕಟ್ಟಿಲ್ಲ. ಮತ್ತು ಇದಕ್ಕೆ ಸಂಪೂರ್ಣವಾದ ದಾಖಲೆಗಳಿದೆ, ಹಕ್ಕುಪತ್ರಗಳಿದೆ, ಎಲ್ಲವೂ ಕೂಡ ಡಾಕ್ಯುಮೆಂಟೇಷನ್ ವಿತ್ ಲೀಗಲ್ ಆಗಿ ಎಲ್ಲವೂ ಕೂಡ ಇದೆ. ಆದರೆ ಈ ಒಂದು ಸ್ಥಳದಲ್ಲಿ ಏನು ಕೆಡವಿದಾರೋ, ಇದೀಗಲೇ ಬಂದುಬಿಟ್ಟು ಇದು ಕೇಸ್ ಕೂಡ ನಡೀತಾ ಇದೆ. ಈ ಒಂದು ಸ್ಥಳದಲ್ಲಿ ಏನು ಕೇಸ್ ನಡೀತಾ ಇದೆ, ಆದರೆ ಒಂದು ಬೇರೆ ಯಾವುದೋ ಒಂದು ಜಾಗದ್ದು ಅಲ್ಲಿ ಬಂದಿರೋದು ಆರ್ಡರ್ ಕೇಸ್ನ ತಂದು ಈ ಸ್ಥಳದಲ್ಲಿ ಕೆಡವೆ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಸರ್ವೆ ನಂಬರ್ ಯಾವುದಂತ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅಧಿಕಾರಿಗಳಿಗೆ ಇಲ್ಲಿ ಬಂದವರಿಗೆ. ಆದರೆ ಇಲ್ಲಿ ಅನೇಕ ಜನರು ಕೇಳ್ತಾರೆ, ಇಲ್ಲಿ ನಡೆದಿರೋದ್ರ ಬಗ್ಗೆ ನಮಗೆ ಡೆಮೊಲಿಷನ್ ಮಾಡೋಕ್ಕೆ ಕೊಟ್ಟಿರೋ ಒಂದು ಸಾಕ್ಷಿ ಏನಾದರೂ ಕೊಡಿ, ಪೇಪರ್ ಕೊಡಿ, ಡಾಕ್ಯುಮೆಂಟೇಷನ್ ಕೊಡಿ ಅಂತ ಯಾರು ಕೇಳಿದ್ರು ಕೂಡ ಇಲ್ಲಿನ ಲೋಕಲ್ ಜನ ಅವರು ಕೇಳಿದ್ರು ಕೂಡ ಕೊಟ್ಟಿಲ್ಲ. ಮತ್ತು ಇದು ಅಧಿಕೃತವಾಗಿ ಒಂದು ಫಾದರ್ಗೆ ಸೇರಿಕೊಂಡಿದೆ ಇಲ್ಲಿ ಚರ್ಚ್ ಹೆಸರು. ಸಂತ ಫ್ರಾನ್ಸಿಸ್ ಝೇವಿಯರ್ ದೇವಾಲಯ, ಅದಕ್ಕೆ ಸಂಬಂಧಪಟ್ಟ ಫಾದರ್ ಅವರು ಕೂಡ ಕೇಳಿದಾಗಲೂ ಕೂಡ ಯಾರೂ ಕೂಡ ಕೊಟ್ಟಿಲ್ಲ. ಅನೇಕರು ಹತ್ತು ಕರೆದು ಕೇಳಿದ್ರು ಕೂಡ, ಯಾಕಂದ್ರೆ 40 ವರ್ಷ ಇತಿಹಾಸ ಇದೆ, ಎಷ್ಟೋ ಜನ ಪ್ರಾರ್ಥನೆ ಮಾಡಿದ್ದಾರೆ, ಇಲ್ಲಿ ಎಷ್ಟೋ ಜನ ಅದ್ಭುತ ಕಾರ್ಯಗಳು ನಡೆದಿ ಈ ಸ್ಥಳದಲ್ಲಿ. ಯಾರು ಕೇಳಿದ್ರು ಕೂಡ, ಯಾವ ಪತ್ರವನ್ನು ತೋರಿಸದೆ ಕೂಡ ಇಲ್ಲಿ ಒಂದು ದೌರ್ಜನ್ಯ ಎಸಗಿ ಹೋಗಿದ್ದಾರೆ ಈ ಸ್ಥಳದಲ್ಲಿ. ಮಾತ್ರ ಇದೊಂದು ಸ್ಟ್ಯಾಚ್ಯೂ ವಿಷಯ ಮಾತ್ರ ಅಲ್ಲ, ರೋಡಿಂದ ಬರ್ತಾ ಇರುವ ಹತ್ತತ್ರ ಒಂದು 5-6 ಕಡೆ ನೀವು ನೋಡ್ಬೋದು ಅನೇಕರು ಈ ಸ್ಥಳಕ್ಕೆ. ಎಲ್ಲ ಮಾಧ್ಯಮಗಳು ಕೂಡ, ಎಲ್ಲ TV ಚಾನಲ್ಗಳು ಕೂಡ ಈ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡಬೇಕಾಗುತ್ತೆ. ನಿಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಏನೇನಿದೆ ಈ ಸ್ಥಳಕ್ಕೆ ಎಲ್ಲವೂ ಕೂಡ ನಾವು ವಿಡಿಯೋದಲ್ಲಿ ನಾವು ಅದನ್ನು ಹಾಕ್ತೀವಿ. ಈ ಒಂದು ಹೋರಾಟ ನಾವು ಬಂದಿರೋ ಇವತ್ತಿನ ದಿನ ಸ್ವಲ್ಪ ಜನ ಇರ್ಬೋದು, ಮುಂದಿನ ದಿನ ರಾಜ್ಯ ಮಟ್ಟದಲ್ಲಿ ಈ ಒಂದು ಸ್ಥಳದಲ್ಲಿ ಹೋರಾಟ ನಡೆಯುತ್ತೆ. ಯಾಕಂದ್ರೆ ನಮಗೆ ನ್ಯಾಯ ಬೇಕು, ಎಲ್ಲಿ ಅಂತ ಎಲ್ಲಿ ತನಕ ನಾವು ಕಾಯಬೇಕು. ಇವತ್ತಿನದಲ್ಲಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಅನೇಕ ಸ್ಥಳದಲ್ಲಿ, ನಂಜನಗೂಡು ಸ್ಥಳದಲ್ಲಾಗಿರ್ಬೋದು, ಮತ್ತು ನಮ್ಮ ಕೊಳ್ಳೇಗಾಲದಲ್ಲಾಗಿರ್ಬೋದು, ಮತ್ತು ಕೆಂಗೇರಿಯಲ್ಲೂ ಕೂಡ ಮೊನ್ನೆ ನಡೆದಿದೆ, ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಡೆದಿದೆ. ಹೀಗೆ ಬಹಳಷ್ಟು ಕಡೆ ಮೊನ್ನೆ ಮಂಗಳೂರಲ್ಲಿ ಕೂಡ ಆಗಿದೆ ಅಂತೇಳಿ ನಮಗೆ ಕಾಲ್ ಮಾಡಿದ್ರು. ಅಲ್ಲಿ ಚರ್ಚು ಕೂಡ ಅಲ್ಲಿ ಉರುಳಿಸಿದ್ದಾರೆ. ಇದು ಒಂದು ಸಂಪೂರ್ಣವಾಗಿ ಪ್ರೀ ಪ್ಲಾನಿಂಗ್, ಕ್ರೈಸ್ತರನ್ನು ಮಟ್ಟ ಹಾಕುವಂಥ ಕಾರ್ಯವನ್ನು ಇಲ್ಲಿನ ಒಂದು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಕ್ಕೆ ಮೊದಲು ಒಂದು ನ್ಯಾಯ ಕೊಡಬೇಕು, ಜನರಿಗೆ ಧಾರ್ಮಿಕತೆಯಲ್ಲಿ, ಜಾತಿ ಧರ್ಮದಲ್ಲಿ ಯಾಕ್ರಿ ನೀವು ಕೈ ಇಡ್ತಾ ಇದ್ದೀರಾ? ಎಲ್ಲ ದೇವರು ಒಂದೇ, ನಮ್ಮ ಐವನ್ ಡಿಸೋದರ್ ಅವರು ಹೇಳ್ದಾಗೆ ದೇವರು ಒಂದೇ, ನಾಮ ಹಲವು. ಈ ರೀತಿಯಾಗಿ ನಾವು ನೋಡ್ಕೊಂಬಂದಿರೋರು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಸರ್ಕಾರ ಇವತ್ತಿನ ದಿನದಲ್ಲಿ ಜಾತಿ ಧರ್ಮದ ವಿಷಯದಲ್ಲಿ ಮಾಡ್ತಾ ಇದ್ದಾರೆ, ಜಾತಿ ಧರ್ಮವನ್ನು ಇಟ್ಕೊಂಬಿಟ್ಟು ಸರ್ಕಾರ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ. ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಕುರ್ಚಿ ಯಾವಾಗ ಉರುಳುತ್ತೆ ಅನ್ನೋದು. ಅದು ಹೇಳಕ್ಕೆ ಇಷ್ಟಪಡೋದು ಒಂದೇ, ಆದಷ್ಟು ಬೇಗ ಈ ಒಂದು ಸ್ಥಳದಲ್ಲಿ ಏನಾಗಿದೆಯೋ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು. ಮತ್ತೆ ಅಲ್ಲಿ ನಿಮ್ಮ ಸರ್ಕಾರ ವತಿಯಿಂದಲೇ ಆ ಸ್ಟ್ಯಾಚ್ಯು ಮತ್ತೆ ಕಟ್ಕೊಡ್ಬೇಕು, ಈ ಸ್ಥಳಕ್ಕೆ ನ್ಯಾಯ ಸಿಗಬೇಕು. ಸರ್ವೆ ನಂಬರ್ ಏನು ಒಂದು ಇದೆಯೋ, ಸರ್ವೆ ನಂಬರ್ ನೀವು ಚೆಕ್ ಮಾಡಿಕೊಂಡು ಪರಿಶೀಲಿಸಿ ನ್ಯಾಯ ಕೊಡಿ. ಮತ್ತೆ ಇದು ಕಟ್ಟಲ್ಪಡಲಿ, ಇಲ್ಲಿ ಜನರಿಗೆ ಮತ್ತೆ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶಗಳನ್ನು ಕೊಡಿ. ಮತ್ತೆ ರಾಜ್ಯಾದ್ಯಂತ ಏನು ಕ್ರೈಸ್ತ ಮೇಲೆ ದೌರ್ಜನ್ಯ ನಡೀತಾ ಇದೆ, ಪದೇ ಪದೇ ನಡೀತಲೇ ಇದೆ, ಪ್ರತಿ ವಾರ ಅಂತ ಹೇಳಿದೆ. ತಿಂಗಳಿಗೆ 30 ದಿನ ಅಂದರೆ 30 ದಿನವೂ ಕೂಡ ಒಂದು ಕ್ರೈಸ್ತರ ಮೇಲೆ ಹಿಂಸೆ ನಡೀತಾ ಇದೆ. ಯಾರು ಕೂಡ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಚರ್ಚ್ಗಳಲ್ಲಿ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ನಮ್ಮದೇ ಅನ್ನೋದು ಜಾಗ ಅಧಿಕೃತವಾಗಿದ್ದರೂ ಕೂಡ ನಾವು ಇವತ್ತಿನ ದಿನ ಸರ್ಕಾರದ ಬಳಿ ಕೇಳೋಕ್ಕಾಗಲ್ಲ. ಏಕಾಏಕಿ ಬರೋದು ಬೆಳಿಗ್ಗೆ 6 ಗಂಟೆ ಕಳ್ಳರ ಥರ ಬಂದುಬಿಟ್ಟು ಡೆಮೊಲಿಷನ್ ಮಾಡೋದು ಏನ್ರಿ ಇದೆ, ಏನು ಸಿಗುತ್ತೆ ಇದರಲ್ಲಿ? ಬನ್ನಿರಿ, ಲೀಗಲಾಗಿ ಡಾಕ್ಯುಮೆಂಟೇಷನ್ ತೊಗೊಂಡು ಬನ್ನಿರಿ, ತೋರಿಸ್ರಿ. ಲೀಗಲಾಗಿ ಡಾಕ್ಯುಮೆಂಟೇಷನ್ ತೋರಿಸ್ಬಿಟ್ಟು ಆಮೇಲೆ ಮಾತಾಡ್ಬಿಟ್ಟು ನೀವು ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಎಲ್ಲವೂ ಕೂಡ ಇದು ತನಿಖೆ ಆಗಿದೆ, ಎಲ್ಲವೂ ತನಿಖೆ. ಇವು ನೆನ್ನೆ ಮೊನ್ನೆ ಅಲ್ಲ, ಒಂದ್ಸಲ ಇಲ್ಲಿ ಡೆಮೊಲಿಷನ್ ಆರ್ಡರ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅದು ರಿಟರ್ನ್ ನಾವು ಹೈಕೋರ್ಟಿಗೆ ನಾವು ಅದನ್ನು ಅರ್ಜಿ ಹಾಕಿದ್ದೀವಿ. ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಇವತ್ತು ಕೂಡ ಕೇಸ್ ಇದೆ, ನಡೀತಾ ಇದೆ. ಆದರೂ ಕೂಡ
ಇದೆಲ್ಲವೂ ಕೂಡ ಎಲ್ಲವೂ ಕೂಡ ಇದ್ರೂ ಕೂಡ ಏಕಾಏಕಿ ಹೈಕೋರ್ಟಿಂದ ಲೆಟ್ರ್ ಯಾವುದೋ ತಗೊಂಬಂದ್ಬಿಟ್ಟು ಡೆಮೊಲಿಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ತೋರಿಸಿ ಆ ಲೆಟ್ರ್ ಯಾವುದು ಅಂತೇಳಿ ನಾವು ಕೂಡ ನೋಡ್ತೀವಿ, ಎಲ್ಲರೂ ನೋಡಲಿ. ಇವತ್ತಿನ ತಹಶೀಲ್ದಾರ್ ನಮ್ಮ ಪ್ರದೀಪ್ರವರು ಮಾತಾಡಿದಾಗ ಸಿ ಆರ್ ಪಿ ಎಫ್ ಕಡೆಯಿಂದ ಇದೇ ಆನ್ಲೈನಲ್ಲಿ ಹುಡುಕಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಎಲ್ಲಿ ಹುಡ್ಕೋದು, ಯಾವ ಆನ್ಲೈನಲ್ಲಿ ಇಲ್ಲ ಎಲ್ಲೂ ಇಲ್ಲ. ನಮಗೆ ಗೊತ್ತಿದೆ ಕಾನೂನು ಏನು ಅಂತೇಳಿ, ಸಂವಿಧಾನ ಎಲ್ಲರಿಗೂ ಒಂದೇ, ಒಬ್ಬೊಬ್ಬರಿಗೆ ಒಂದೊಂದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಆಚರಣೆ ಇಲ್ಲ. ಮುಸ್ಲಿಂ ಮಾನವರು ಹೆಂಗೆ ಆಚರಣೆ ಮಾಡ್ತಾರೋ, ಹಿಂದೂ ಧರ್ಮದವ್ರು ಹೆಂಗೆ ಆಚರಣೆ ಮಾಡ್ತಾರೆ, ಕ್ರೈಸ್ತ ಧರ್ಮದವರಿಗೆ ಕೂಡ ಅದೇ ಆಚರಣೆ ಮಾಡೋಕ್ಕೆ ಶಕ್ತಿ ಕೊಟ್ಟಿದೆ ಈ ಒಂದು ಸಂವಿಧಾನ. ಅಂಥ ಸಂವಿಧಾನದ ಹಕ್ಕುಗಳನ್ನು ಇವತ್ತನ್ನು ಕಸಿದುಕೊಳ್ತಾ ಇದ್ದಾರೆ ಕ್ರೈಸ್ತರಲ್ಲಿ. ದಯವಿಟ್ಟು ಇದನ್ನು ನಿಲ್ಲಿಸಿ. ಕ್ರೈಸ್ತರು ಯಾವುದೋ ಒಂದು ಮಚ್ಚು ಲಾಂಗ್ ಇಟ್ಕೊಂಡು ಯುದ್ಧ ಮಾಡೋರಲ್ಲ, ಮೊಣಕಾಲಿನ ಯುದ್ಧ ಮಾಡೋರು, ಅರ್ಥ ಮಾಡ್ಕೊಳ್ಳಿ. ಆಗ ನಿಮ್ಮ ಸರ್ಕಾರ ಉಳಿಬೇಕು ಅಂತಿರೋ ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಈ ಕೂಡಲೇ ಈ ಒಂದು ವಿಡಿಯೋವನ್ನು ನೋಡೋ ಮಾನ್ಯ ಮುಖ್ಯಮಂತ್ರಿ ತಲುಪುವಂತ ಎಲ್ಲರೂ ಕೂಡ ಶೇರ್ ಮಾಡಿ, ಎಲ್ಲ ಟಿ ವಿ ಮಾಧ್ಯಮ ಚಾನೆಲ್ಗಳು ಬರಬೇಕು, ಕ್ರೈಸ್ತರಿಗೆ ನ್ಯಾಯ ಸಿಗಬೇಕು. ಇನ್ನೆಲ್ಲೂ ಕೂಡ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರೈಸ್ತರಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.